ಮೊನ್ನೆಯೊಂದು ನೇಂದ್ರ ಬಾಳೆಕಾಯಿ ಸಿಕ್ಕಿದೆ ಆಯ್ತಾ ಕೊನೆ, ಹಾಗೆ ನಾನು ಅದನ್ನು ಕೊಟ್ಟಿರಲಿಲ್ಲ, ಇಟ್ಕೊಂಡಿದ್ದೆ, ಒಂದೇ ಕೊನೆ ಇದ್ದದ್ದು. ಹಾಗೆ ದಿನ ಇತ್ತು ಕಡ್ದು ಹಣ್ಣಾಗ್ಲಿಕ್ಕೆ ಶುರುವಾಗಿದೆ, ಅದರಿಂದ ಚಿಪ್ಸ್ ಮಾಡೋ ಅಂತ ಹೊರಟದ್ದು ಆಯ್ತಾ ನಾನೀಗ. ಹಾಗೆ ಕಟ್ ಮಾಡಲಿಕ್ಕೆ ಹೊರಟೆ, ಸ್ವಲ್ಪ ನೋಡಿ ಇದು ಸಬ್ ಕಲರ್ ಚೇಂಜ್ ಆಗಿದೆ. ಮತ್ತೆ ಎಲ್ಲ ಹಣ್ಣಾದರೆ ತಿನ್ನೋದು ಹೇಗೆ ಅಂತ ನಾನೀಗ ತೆಗಿಲಿಕ್ಕೆ ಚಿಪ್ಸ್ ಮಾಡೋ ಅಂತ ಹೊರಟಿದ್ದೇನೆ. ಮಗ ಚಿಪ್ಸ್ ಎಲ್ಲ ತಿಂತಾನೆ. ಹಾಗೆ ಜನ ಇದ್ರೆ ಮಾಡುವ ಅಂತೆಲ್ಲ ಆಗ್ತದೆ. ಈಗ ನೋಡಿ ಇನ್ನಿದು ಹಣ್ಣನ್ನೇ ಪೂರ್ತಿ, ನನಗೆ ಹಣ್ಣು ಇಷ್ಟ ಆಯ್ತಾ ಇದು ನೇಂದ್ರ ಬಾಳೆಹಣ್ಣು, ಹಣ್ಣು ತಿಂತೇನೆ. ಆದ್ರೂ ಒಮ್ಮೊಮ್ಮೆ ಮನಸ್ಸು ಮೂಡು ಬಂದಾಗೆ ಒಮ್ಮೊಮ್ಮೆ ಇಷ್ಟ ಆಗೋದಿಲ್ಲ, ಹಾಗೆಲ್ಲ ಆಗ್ತದೆ ನನಗೆ. ಎಣ್ಣೆ ಬಿಸಿ ಆಯ್ತೀನಿ, ಈಗ ಚಿಪ್ಸ್ ಬಿಡುವ ಕೆಲಸ ಮಾಡ್ತೇನೆ. ಉಪ್ಪು ನೀರು ಹಾಕ್ಕೊಂಡೆ, ಸ್ವಲ್ಪ ಲೈಟ್ ಹಣ್ಣಾಗ್ಲಿಕ್ಕೆ ಶುರು ಆಗಿದೆ. ಅದು ಈಗ ಆಯ್ತು, ನಾನು ಹಾಗೆ ತೆಗೆದುಕೊಳ್ತಾ ಇದ್ದೇನೆ. ಅದು ತುರಿಯುವುದು ಚೆನ್ನಾಗಿರುದಿದ್ರೆ ನಾನು ಚಂದ ತುರಿಯುತ್ತಿದ್ದೆ ಆಯ್ತಾ. ನನಗೆ ಉದ್ದಕ್ಕೆ ಮಾಡಬೇಕಂತ ಆಸೆ, ಅದು ಇದರಲ್ಲಿ ಸಾಗುದು ಈ ಟೈಪ್ ಇದ್ರಲ್ಲೆಲ್ಲ ಆಗುದಿಲ್ಲ ಆಯ್ತದು. ರುಚಿಗೇನು ಪ್ರಾಬ್ಲಮ್ ಆಗುದಿಲ್ಲ, ಆದರೂ ನನಗೆ ಆ ಥರ ಮಾಡುವ ಅಂತ ಆಗುದು. ಅದು ಸರಿಯೇ ಬರೋದಿಲ್ಲ ನಾನು ಮಾಡಿದ್ದು. ಮತ್ತೆ ಸ್ವಲ್ಪ ಹಣ್ಣಾಗ್ಲಿಕ್ಕೆ ಶುರು ಆಗಿದೆ ಅಲ್ಲ, ಹಾಗೆ ಆಗಿರ್ಬೋದು. ನಾನು ಕಲರ್ ಬಿಡಿಯೆಲ್ಲ ಏನು ಹಾಕಿಲ್ಲ ಇದಕ್ಕೆ, ಅದರ ಕಲರೇ ಸಾಕಂತ. ನಾನೀಗ ರೌಂಡ್ ರೌಂಡ್ ಆಗಿಯೇ ಮಾಡ್ಬೇಕಂತ ಸಣ್ಣಕ್ಕೆ ನೋಡ್ತೇನೆ ಅದು ಹೇಗಾಗ್ತದೆ ಅಂತ. ಮಗ ಬಂದ ಆಯ್ತಾ, ಬೈಕ್ ಬಂತಲ್ಲಿ ಹೊರಗೆ, ಅವನಿಗೆ ಖುಷಿಯಾಗ್ಬಹುದು ಈಗ ಚಿಪ್ಸ್ ಮಾಡಿದ್ದಾರೆ ನಮ್ಮ ಅಂತ. ಅಂದರೆ ನಾವು ಬೇಕರಿಯಿಂದ ಏನು ತಕ್ಕೊಂಡು ಬರೋದಿಲ್ಲ ಆಯ್ತಾ, ಮನೆಯಲ್ಲಿ ಏನಾದರೂ ಮಾಡಿದರೆ ತಿಂತೇವೆ. ಹಾಗಂತ ಮನೆಯಲ್ಲೂ ಡೈಲಿ ಏನು ತಿನ್ನಲಿಕ್ಕೆ ಮಾಡ್ತಾ ಇರೋದಿಲ್ಲ. ಈಗ ನೋಡಿ ನನ್ನ ಯೂಟ್ಯೂಬಿಂದಾಗೆ ಅಪರೂಪಕ್ಕೆ ಏನಾದರೂ ನಾನು ತಿಂಡಿ ಎಲ್ಲ ಮಾಡಲಿಕ್ಕೆ ಹೋಗೋದಿಲ್ಲ. ಇದ್ರೆ ನಾವು ಹಾಗೇನು ಮಾಡಲಿಕ್ಕೆ ಜಾಸ್ತಿ ಮಾಡೋದಿಲ್ಲ, ಇಬ್ಬರೇ ಇರೋದಲ್ಲ ಹೆಚ್ಚಾಗಿ, ಇಬ್ಬರಿಗೆಲ್ಲ ಯಾಕೆ ಮನಸ್ಸೇ ಆಗೋದಿಲ್ಲ ಏನು ಮಾಡಲಿಕ್ಕೂ ಸಹ. ಒಂದು ಒಂದು ದಿವಸ ರಜೆಯ ದಿವಸ ಎಲ್ಲ ಏನಾದರೂ ಮಾಡ್ತೇನೆ ಅಷ್ಟೇ ನಾನು. ಹಾಗೆಯೇ ಅವನಿಗೆ ಹಾಗೆ ಖುಷಿ ಆಗ್ಬೋದು ಅಂತ ಹೇಳಿದಷ್ಟೇ. ಅವನು ಮತ್ತೆ ಬಾಳೆಹಣ್ಣೆಲ್ಲ ತಿನ್ನೋದಿಲ್ಲ ಆಯ್ತಾ, ನೇಂದ್ರ ಬಾಳೆಹಣ್ಣು ತಿನ್ನೋದೇ ಇಲ್ಲ ಅವನು. ತಿನ್ನು ಅಂತ ಹೇಳಿದರೂ ತಿನ್ನೋದಿಲ್ಲ, ನಾನೊಬ್ಬಳೇ ತಿನ್ನೋದು. ಇವರಿದ್ದರೆ ಇವರಿಗೂ ಸಹ ಅದು ಇಷ್ಟ ಇಲ್ಲ ಹಣ್ಣು. ಚಿಪ್ಸು ಕೂಡ ಅವರು ಅಷ್ಟಕ್ಕಷ್ಟೇ, ಅವ್ರಿಗೆ ಹೊರಗೆ ತಿರುಗಾಡೋ ಕಾರಣ
ಮನೆಯಲ್ಲಿ ಮಾಡಿದ್ದನ್ನು ಕಡಿಮೆ ತಿನ್ನೋದು, ಬೇಕರಿ ಐಟಮ್ ಎಲ್ಲಾದರೂ ಚಂದ ತಿಂತಾರೆ. ಸೆಕೆಂಡ್ ರೌಂಡ್ ಆಯಿತು ನೋಡಿ, ಚೆನ್ನಾಗಿ ಬಂದಿದೆ. ನಾನು ಸಿಮ್ಮಲ್ಲಿ ಇಟ್ಕೊಂಡೆ, ತೆಗಿಲಿಕ್ಕಾಗೋದ. ಈ ಥರನೇ ಮಾಡಿಕೊಳ್ತೇನೆ, ಇದಾದರೂ ಸರಿ ಬರ್ತದಲ್ಲ. ಕರುಮ್ ಕುರುಮ್ ಚೆನ್ನಾಗಿ ಕೇಳ್ತದೆ ನೋಡಿ, ಸೌಂಡ್ ಬರ್ತದೆ ನೋಡಿ ಚಂದಕ್ಕೆ. ಅವನು ಬೈಕಿಗೆ ನೀರು ಹಿಡಿದು ಒಳಗೆ ಬಂದದ ಆಯ್ತಾ. ಇವತ್ತು ಮಳೆ ಜೋರು ಬಂತು, ಅಲ್ಲಿ ರೋಡಲ್ಲೆಲ್ಲ ತುಂಬ ಕೆಸರು ಇರ್ತದೆ, ಅದೆಲ್ಲ ಅವನ ಕೂತ್ಕೊಳ್ಳುವ ಸೀಟ್ ತನಕ ಹಾರ್ತದೆ ಆಯ್ತಾ ಅದರಲ್ಲಿ ಬೈಕಲ್ಲಿ. ಹಾಗೆ ಅದಕ್ಕೆಲ್ಲ ನೀರು ಹಿಡ್ದಿದ್ದಾನೆ ಈಗ ಅಲ್ಲಿ ಹೊರಗೆ. ನಾನು ಸೌಟು ತಕ್ಕೊಂಡಿದ್ರಲ್ಲಿ ಒಮ್ಮೆ ತುಂಬ ಬರೋದಿಲ್ಲ, ನಾನು ಇತ್ತು ಇದ್ರನ್ನು ತಕ್ಕೊಂಡು ಈಗ ಸಿಕ್ಕಿಬಿದ್ದೆ ಆಯ್ತಾ. ಆಚೆ ಇದೇ ತಕ್ಕೊಳ್ಬೇಕಂತ ಕಾಣ್ತದೆ ಈಗ. ಹಾಗೆ ನೋಡಿ, ಚಿಪ್ಸ್ ರೆಡಿಯಾಗಿದೆ. ನಾನು ತಿಂದು ನೋಡಿದೆ, ಬಾರಿ ಒಳ್ಳೆದಾಗಿದೆ. ಸ್ವಲ್ಪ ಕೆಲವು ಸಿಹಿ ಉಂಟಾಯ್ತು, ಅಂದರೆ ತುಂಬ ಅಲ್ಲ, ಸ್ವಲ್ಪ ಸಿಹಿ. ಅದು ಹಣ್ಣಾಗಲಿಕ್ಕೆ ಶುರುವಾಗಿತ್ತು, ಹಾಗಾಗಿ ಇದು ಕರಮ್ ಕುರಮಾಗಿ ಸೂಪರ್ ಬಂದಿದೆ ನೋಡಿ. ಈಗ ಬೆಳಿಗ್ಗೆ ಕಾಫಿ ಎಲ್ಲ ಆಯಿತು, ಮಗ ಹೋದಾಯ್ತಾ. ಇದು ಇದನ್ನು ತೆಗೆಯುವುದಾ ಬೇಡ ಅಂತ, ತೆಗೆಯುವುದಿದ್ರೆ ಬೇಗ ತೆಗಿಬೇಕಂತ. ನಿಜವಾಗ್ಲೂ ಬೇಗ ತೆಗೆದ್ರೆ ಅದರ ಒಳಗೆ ಎಂತ, ಒಳಗೆ ಸ್ವಲ್ಪ ನೀರಿನದ್ದೆಲ್ಲ ಪಸೆ ಇರ್ತದೆ ಈ ಟರ್ಪಲ್ನ ಅಡಿಯಲ್ಲಿ ಸೆಕೆ ನೀರು. ಆದರೆ ಇದೀಗ ಬೇಗ ತೆಗಿಲಿಕ್ಕೆ ಉಂಟಲ್ವಾ, ಮೋಡ ಇದ್ದಾಗೆ ಅನಿಸ್ತದೆ ನನಗೆ. ಮಳೆ ಬಂದರೆ ಅಂತ ಭಯ ಆಗ್ತದೆ, ತೆಗೆದು ಮುಚ್ಚಲಿಕ್ಕೆ ಕಷ್ಟ ಆಗ್ತದೆ. ಮತ್ತು ಆಮೇಲೆ ವಾಪಸ್ಸು ಜಾಗ್ರತೆ ಮಾಡಬೇಕಲ್ಲ, ಈ ಅಡಿಕೆ ಮರದ ಸಲಕ್ಕೆಲ್ಲ ತಾಗದಾಗ ಅದರ ಅಡಿಯಲ್ಲಿ ಸೇರ್ತದೆ, ಎಳಿಲಿಕ್ಕೆಲ್ಲ ಕಷ್ಟ ಆಗ್ತದೆ ಆಯಿತಾ. ಹಾಗೆ ನಾನು ಇನ್ನೀಗ ಇಲ್ಲಿ ಕಾರ್ ಇಟ್ಕೊಂಡಿದ್ದೇನೆ, ಅದರನ್ನು ವಾಶ್ ಮಾಡಬೇಕೀಗ. ನನಗೆ ಮೊನ್ನೆ ಇಟ್ಟದ್ದು ನಾನು ಅಲ್ಲಿ, ಕಾರ್ ಅಲ್ಲೇ ಉಂಟು ನೋಡಿ, ತೋರಿಸ್ತೇನೆ. ಅಲ್ಲೇ ಇದೆ ನೋಡಿ. ಈಗ ಅಡಿಕೆ ಒಣಗಿಸುವ ಗೂಡಿಗೆ ಬಂದೆ ನೋಡಿ. ಎಂತ ನಾನಿಲ್ಲಿ ಏನೋ ಒಳಗೆ ಬಂದಾಗ ಅನ್ನಿಸ್ತು ನಂಗೆ ಅಲ್ಲಿ ನೋಡಿ. ಇಲ್ಲಿ ಹೆಗ್ಗಣವು ಹೇಗೆ ಮಾಡಿದೆ ಅಂತ, ಟರ್ಪಲನ್ನು ಎಳೆದು ದೊಡ್ಡ ಹೊಂಡ ಮಾಡಿ ಇಟ್ಟಿದೆ. ಇದು ಇಲ್ಲ ಅಡಿಕೆ ನಾನು ಎದ್ದಿಟ್ಟು ಹೋದೀಚೆ, ಇಲ್ಲಿ ಸೈಡ್ ತನಕ ಅಡಿಕೆ ಇತ್ತು ನೋಡಿ. ಎಂತ ಉಪದ್ರ ಗೊತ್ತುಂಡ, ನಾನು ಆರು ರೊಟ್ಟು ನೆಟ್ಟದನ್ನು ಎಲ್ಲ ತೆಗೆದಿದೆ. ಅದರನ್ನು ನಾನು ಈ ಸಲ ತೆಗಿಬೇಕಂತ ಇದ್ದೆ. ಈಗ ಅದರನ್ನು ಎಂತ ಕೀಳಲಿಕ್ಕೆ ಟೈಮ್ ಉಂಟಲ್ಲ, ಆವಾಗ ತೆಗೆಯುವುದಂತ ಇದ್ದದ್ದು. ಇನ್ನು ಎಂತ ಸಹ ಇಲ್ಲ, ಎಲ್ಲ ತಿಂದಿದೆ. ಆರು ರೊಟ್ಟನ್ನೆಲ್ಲ ನೋಡಿ ಹೆಗ್ಗಣ ತಿಂದಿದೆ ಆಯಿತಾ. ಇನ್ನಿದ್ರಲ್ಲಿ ಏನಿಲ್ಲ ನೋಡಿ, ಎಲ್ಲ ಮಾಟೆ ಮಾಡಿದೆ. ಹಾಗೆ ನಾನು ಅಲ್ಲಿ ಟ್ಯಾಪಿನ ಹತ್ರ ಒಂದಿದೆ, ಅಲ್ಲೂ ಕೂಡ ಹಾಗೆ ನೋಡಿ, ಎಲ್ಲವನ್ನು ತಿಂದಿದೆ ಆಯಿತಾ. ಇದರಿಂದ ಓ ಇದೊಂದು ಗಿಡ ಉಳಿದಿದೆ ಅಂತ ಅಲ್ಲ, ಅಡಿಯಿಂದ ಹೋಗಿದ ಗೊತ್ತಿಲ್ಲ. ಇನ್ನು ಇಲ್ಲೆಲ್ಲ ತಿಂದಾಗಿದೆ ನೋಡಿ, ಎಲ್ಲ ಅಡ್ಡ ಬಿದ್ದದ್ದು ಗಿಡ ಎಲ್ಲ ಅಡ್ಡ ಬಿದ್ದಿದೆ. ಅದು ಅಲ್ಲಿಂದ ಅಡಿಯಿಂದ ಎಲ್ಲ ಮಾಟೆ ಮಾಡಿ ತೆಗೆದು ತಿಂದಿದೆ. ಅದರಿಂದ ಇಲ್ಲಿ ಇಲ್ಲಿ ತಿನ್ಲಿಕ್ಕೂ ಇಲ್ಲಿ ಪೈಪ್ ಇದ್ದ ಕಾರಣ ಉಳಿದಿದೆ ಅಂತ ಅಲ್ಲ, ಅದರ ಎಡೆಯಲ್ಲೇ ಹೋಗಿದೆ ಅಂತ ಕಾಣ್ತದೆ. ಅಲ್ಲಿ ಇಲ್ಲಿಯೂ ತಿಂದಿದೆ, ಈ ಜಾಗದಲ್ಲೂ ತಿಂದಿದೆ. ಎಲ್ಲ ಬಲ್ಲೆ ಹಾಗೆ ಕೂಡ ಇಲ್ಲ ನೋಡಿ, ಇಲ್ಲಿ ಬಂದು ತೋರಿಸ್ತೇನೆ ನಾನು. ದೊಡ್ಡ ಒಂದು ಅರ್ಧ ಫೀಟಿನ ಆಳದ ಹೊಂಡ ತೆಗೆದು ಒಳಗಿಂದ ತಿಂದಿದೆ ನೋಡಿ ಗಡ್ಡೆಯನ್ನೆಲ್ಲ ನೋಡಿ. ಇಲ್ಲಿ ಯಾರು ರೊಟ್ಟು ಗಿಡ ಚಂದ ಬಂದಿತ್ತು, ಇದರಲ್ಲಿ ತುಂಬ ಇದ್ದಿರ್ಬೋದು. ಈ ಥರ ಮಾಡಿ ತಿಂದಿದೆ ನೋಡಿ. ಸುಮ್ಮನೆ ನೆಡುದು, ನಾನಿನ್ನೆಂತ ಸಹ ನೆಡುವುದಿಲ್ಲ ಗಡ್ಡೆ. ಅದನ್ನು ಎಂತ ನೆಟ್ಟು ತೆಗೀತದೆ. ಹಾಗೆ ಇನ್ನು ನಾನೀಗ ಕಾರ್ ವಾಶ್ ಮಾಡಲಿಕ್ಕೆ ಹೊರಡ್ತೇನೆ.
ಆಯ್ತಾಯ್ತು ಚಂದ ಸಾಧಾರಣ ಆಗಿದೆ, ಅಷ್ಟು ಚಂದ ಅಂತ ಹೇಳೋದಿಲ್ಲ. ಅಷ್ಟು ಚಂದ ಮಾಡಲಿಕ್ಕೂ ಹೋಗಲಿಲ್ಲ, ರೋಡಿಂದ ವಾಪಸ್ ಹಿಡಿತೇವೆ. ಈಗ ನೋಡುವಾಗ ಹತ್ರ ಆಯಿತು, ತುಂಬ ಗಲೀಜಿತ್ತು ಕಾರು, ಕೆಸರಟ್ಟಿ. ನಾನು ಎಂತ ಮಾಡಿದೆ ಗೊತ್ತಾ, ಪಂಪ್ ಕಾರ್ ವಾಶ್ ಮಾಡಿ ಪೈಪು ತಪ್ಪಿಸ್ಲಿಕ್ಕೆ ಮರೆತಿತ್ತು. ಒಂದು ಕಾಲು ಗಂಟೆ ನೀರು ಹೋಗಿದೆ ಟಾಂಕಿಯದ್ದು, ಹಾಗೆ ಈಗ ಪಂಪ್ ರನ್ ಮಾಡಿದ್ದಾರೆ. ಇವತ್ತು ಸ್ವಲ್ಪ ಮೋಡ ಮತ್ತು ಬಿಸಿಲು ಆ ಥರ ಇದೆ, ಹಾಗೆ ಈಗ ಅಡಿಕೆ ಮುಚ್ಚಿದ್ದನ್ನು ನಾನು ತೆಗಲಿಲ್ಲ. ಈ ಜಾಗ ನೋಡಿ, ಇಷ್ಟು ಜಾಗ ಗುಡಿಸಿದ್ದೇನೆ ನೋಡಿ, ಎಲ್ಲ ಎಲೆ ಎಲ್ಲ ತುಂಬ ಇತ್ತು, ಅದರನ್ನೆಲ್ಲ ಇಲ್ಲಿ ಇಟ್ಟಿದ್ದೇನೆ. ಮುಚ್ಚಿ ಈಗ ಕಂಪ್ಲೀಟ್ ಆಗಲಿಲ್ಲ ನನಗೆ, ಈ ಜಾಗ ಎಲ್ಲ ಗುಡಿಸಬೇಕಷ್ಟು. ಅದು ಕೈಯಲ್ಲಿ ಹೆಕ್ಕಿ 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 ಈ ಹುಲ್ಲನ್ನೆಲ್ಲ ನಾನು ಕಿತ್ತು ಬಿಟ್ಟು ತೆಗೆದು ಗುಡಿಸೋದು. ಆಯಿತಾ, ಕಷ್ಟ ಆಗ್ತದೆ ಅದರನ್ನು ತೆಗಿಲಿಕ್ಕೆ. ಕೂತು ಸಾಕಾಯಿತು ನನಗೆ, ಇಲ್ಲೇ ಕೂತ್ಕೊಂಡು ಮಾಡಿದ್ದು. ಹಾಗೆ ಇದು ಇಷ್ಟನ್ನು ಆಮೇಲೆ ಮಾಡಬೇಕು, ಇಲ್ಲಿಂದ ಅಲ್ಲಿ ತನಕ ಇದೆ. ಆಯಿತಾ ನೋಡಿ, ಮತ್ತೆಲ್ಲ ಒಟ್ಟಿಗೆ ತೆಗೆದು ಬಿಸಾಡಬೇಕು, ಆಚೆ ತೆಂಗಿನ ಮರದ ಬುಡಕ್ಕೆ ಹಾಕುದು. ನನ್ನ ಪುದೀನ ಗಿಡ ನೋಡಿ ಎಷ್ಟು ಉದ್ದ ಬರ್ತದೆ. ನಾನು ಇಲ್ಲಿಂದ ನಿಜ ಕಟ್ ಮಾಡಬೇಕಿತ್ತು, ಇಲ್ಲಿಂದ ಎಲ್ಲ ಕಟ್ ಮಾಡಿದ್ರೆ ಚಂದ ಈ ಥರನೇ ಬರ್ತದೆ ನೋಡಿ. ಎಲ್ಲ ಕಡೆಯಿಂದಲೂ ಘಮ ಘಮ ಬರ್ತದೆ. ಆಯಿತಾ, ಮುಟ್ಟುವಾಗ ಆಶೆ ಆಗ್ತದೆ ನನಗೆ, ತುಂಡು ಮಾಡಿ ತೆಗಿಲಿಕ್ಕೆ ಬೇಜಾರಾಗ್ತದೆ. ಎಲ್ಲ ಒಣಗಿದೆ, ಒಂದೊಂದು ಮುಟ್ಲಿಕ್ಕೆ ಎಲ್ಲಾದರೂ ಸಸಿಗೆ ಪೆಟ್ಟಾದ್ರೆ ಅಂತ ಆಗ್ತದೆ ನನಗೆ. ಇನ್ನೂ ಬೇಸಿಗೆಯಲ್ಲಿ ಏನಾಗ್ತದೆ ಗೊತ್ತಿಲ್ಲ, ಸೆಕೆ ಇರುವಾಗ. ಈಗಂತೂ ತೊಂದರೆ ಇಲ್ಲ, ಯಾ ಚಂದ ಬಂದಿದೆ. ಎಲ್ಲ ಕಟ್ ಮಾಡಬೇಕು ನನಗೆ, ಇದರನ್ನೆಲ್ಲ ಕಟ್ ಮಾಡಿ ತೆಗೆದು ಟೀ ಮಾಡ್ಬೋದಲ್ಲ. ನಾನು ಸ್ವಲ್ಪ ದೊಡ್ಡಾಗಲಿ ಅಂತ ಇದರಿಂದ ತೆಗೆದಿಲ್ಲ. ಆಯಿತಾ, ಇನ್ನೂ ತೊಂದರೆ ಇಲ್ಲ, ತೆಗಿಬಹುದು. ಆದರೂ ಬೇಜಾರಾಗ್ತದೆ, ಎಷ್ಟು ಚಂದ ಇದೆ. ಚಂದ ಬಂದಿದೆ ನೋಡಿ, ಎಷ್ಟು ಉದ್ದ ನೋಡಿ, ಕೆಳಗೆ ತನಕ ಬಂದಿದೆ. ಹಾಗೆ ಈ ವ್ಲಾಗನ್ನು ಇಲ್ಲಿಗೆ ಮುಗಿಸ್ತೇನೆ. ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ, ಹತ್ತಿರದಲ್ಲೇ ಇರೋ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗುವ, ಅಲ್ಲಿಯವರೆಗೂ ಟೇಕ್ ಕೇರ್, ಬಾಯ್ ಬಾಯ್.